Hello friends, welcome to my channel. Friends, idu mattondu baby related video. Tumma help agutte idu new parents yarigirthira avarge. Nanu idannu kuda follow martide, iglu follow martidini. Friends, ee video yenappa andre, so nam paapu galdu navdu feeding du yenen use martivi, adana hege navu germ free bacteria free aagi itkobeku anta. So yake anta kuda nanu explain martini, yenen nav methods follow maadabodu anta kuda explain martini. Friends, so yenandre navu paapugalige feeding ge bottles use martivi, ondu 6 months aadmele navu avarge bowls itharadella use madakke start martivi, adrallu feeding bottle. So feeding bottle inda estond paapugalige infection aago chances tumbha jaasti irutte. Nane kelidini nandu friends circle alle kelidini feeding bottle inda infection agide anta. So yenaka rite agutte andre navu feeding bottle galna neat agi clean agi sterilize madode iradrinda agutte. So adrinda navu bottles na sterilize madbekagutte. Idu ondu tumbha important nan prakara. Neevu new moms agidre adrallo ee guttiro put paapugale enirutte avarge immunity ತುಂಬಾ ಕಡಿಮೆ ಇರುತ್ತೆ. ಸೊ ಏನೇ ಆಗೋದಿದ್ರು ಬೇಗ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ಬಾಟಲ್ ಇನ್ಫೆಕ್ಷನ್ ಕೂಡ ಒಂದು. ಅದರಿಂದ ಆದಷ್ಟು ನಾವು ಬಾಟಲ್ಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಸ್ಟರಿಲೈಸ್ ಮಾಡೋದು ಇದೆಲ್ಲ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ನನ್ನ ಪ್ರಕಾರ. ಮಾಡ್ಬಿಡ್ತೀವಿ ಅಂದರೆ ಬಾಟಲ್ಗಳನ್ನ ಜಸ್ಟ್ ಸೋಪ್ ಮತ್ತು ವಾಟರ್ ಯೂಸ್ ಮಾಡಿ ವಾಶ್ ಮಾಡಿಬಿಟ್ಟು ಇಟ್ಬಿಡ್ತೀವಿ. ಸೊ ಅದರಿಂದ ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೋಗ್ಬೋದು, ಬಟ್ ಕೆಲವೊಂದು ಹೆಲ್ತ್ ಇಶ್ಯೂ ಮಾಡೋಂಥ ಜಮ್ಸ್ ಎಲ್ಲ ಹೋಗಿರಲ್ಲ. ಸೊ ಅದೆಲ್ಲ ಹೋಗ್ಬೇಕು ಅಂದರೆ ನಾವು ಬಾಟಲ್ಗಳನ್ನ ಸ್ಟರಿಲೈಸ್ ಮಾಡಬೇಕಾಗುತ್ತೆ. ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಪ್ರಾಪರ್ ಸ್ಟರಿಲೈಸ್ ಮಾಡದೆ ಜಸ್ಟ್ ವಾಟರ್ ಮತ್ತು ಸೋಪಿಂದ ರಿಮೂವ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಏನಂದರೆ ಪಾಪಗಳು ಏನೇ ಕೊಟ್ಟರು ಬಾಯಿಗೆ ಬೇಗ ಇಟ್ಕೊಂಡ್ಬಿಡ್ತಾರೆ. ಹಾಗೆ ಬಾಟಲ್ ಅಷ್ಟೇ ನಾವು ಕೊಟ್ಟ ತಕ್ಷಣ ಅವರು ಬಾಯಿಗೆ ಇಟ್ಕೊಂಡು ಅವರು ಹಾಲು ಕುಡಿಯೋದ್ರಿಂದ ಅದರಲ್ಲಿ ಜಮ್ಸ್ ಎಲ್ಲ ಇದ್ದರೆ ಬ್ಯಾಕ್ಟೀರಿಯಾಸ್ ಇದ್ದರೆ ಹೆಲ್ತ್ ರಿಸ್ಕ್ ಜಾಸ್ತಿ ಆಗುತ್ತೆ. ನಾನು ಅವಾಗಲೇ ಹೇಳಿದಾಗೆ ಪಾಪಗಳಿಗೆ ಇಮ್ಯುನಿಟಿ ಕಂಪೇರಿಟಿವ್ಲಿ ಕಡಿಮೆನೇ ಇರುತ್ತೆ. ಸೊ ಆದ್ದರಿಂದ ಪಾಪು ಸರೌಂಡಿಂಗು ಪಾಪುಗಳು ಏನೇನು ಫೀಡಿಂಗ್ ಎಲ್ಲ ಯೂಸ್ ಮಾಡ್ತೀವಿ ಅದನ್ನು ಆದಷ್ಟು ಸ್ಟೆರಿಲೈಸ್ ಮಾಡಬೇಕು. ಸೊ ಸ್ಟೆರಿಲೈಸಲ್ಲಿ ನೀವು ಎರಡು ರೀತಿ ಮಾಡ್ಬೋದು. ಒಂದು ಬಾಯಿಲ್ ವಾಟರಲ್ಲಿ ಸ್ಟೆರಿಲೈಸ್ ಮಾಡೋದು, ಮತ್ತೊಂದು ನೀವು ಸ್ಟೆರಿಲೈಸರ್ ಯೂಸ್ ಮಾಡೋದು. ಸ್ಟೀಮ್ ಸ್ಟೆರಿಲೈಸೇಷನ್ ಮೆಥಡ್ ಏನಿದೆ ಒಂದು ಪಾಪ್ಯುಲರ್ ಮೆಥಡು ನನ್ನ ಪ್ರಕಾರ. ಅದೇನು ಮಾಡುತ್ತೆ, ನಾವು ವಾಟರ್ ಕೆಳಗಡೆ ಹಾಕಿರ್ತೀವಲ್ಲ ಅದರಿಂದ ಸ್ಟೀಮ್ ಕ್ರಿಯೇಟ್ ಆಗಿ ಬಾಟಲ್ ಇರುವಂಥ ಜಮ್ಸು ಬ್ಯಾಕ್ಟೀರಿಯಾ ಎಲ್ಲ ಹೋಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಲವ್ಲ್ಯಾಪ್ ಅವ್ರದ್ದು ರಾಯಲ್ ಸ್ಟೆರಿಲೈಸರ್ ಇದೆ. ಇದು ನಿಮ್ಮದು ಬಾಟಲ್ಸ್ನ ಮತ್ತು ಫೀಡಿಂಗ್ ಇಕ್ವಿಪ್ಮೆಂಟ್ಸ್ ಕ್ಲೀನ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನಂದರೆ ಫಸ್ಟು ನೀವು ಕ್ಲೀನ್ ಮಾಡಿರೋಂಥ ಬಾಟಲು ಮತ್ತು ಫೀಡಿಂಗ್ ಏನೇನು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಅದರಲ್ಲಿ ಹಾಕಿ ಸೊ ನೋಡ್ಕೊಡಿ. ಏನಫ್ ಸ್ಪೇಸ್ ಇರಬೇಕು, ಒಂದಕ್ಕೊಂದು ಜಾಸ್ತಿ ಕಚ್ಕೊಂಡಂಗೆ ಇರಬಾರ್ದು ಕ್ಲೀನ್ ಮಾಡೋದಕ್ಕೆ. ಡೈರೆಕ್ಷನ್ಸ್ ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ನೀವು ಫಾಲೋ ಮಾಡ್ಬೋದು. ಸೊ ಅಲ್ಲಿ ಟರ್ನ್ ಆನ್ ಬಟನ್ ಇರುತ್ತೆ, ಅದನ್ನು ಪುಷ್ ಮಾಡಿ ಅದನ್ನು ಅದು ಆಫ್ ಆಗೋ ತನಕ ನೀವು ವೇಯ್ಟ್ ಮಾಡಿ. ಸೊ ಆಫ್ ಆದಮೇಲೆ ಅದು ಬಾಟಲ್ಸ್ ಎಲ್ಲ ಕ್ಲೀನ್ ಮಾಡಿರುತ್ತೆ. ಫ್ರೆಂಡ್ಸ್, ಏನಂದರೆ ನೀವು ಎಲ್ಲ ಸ್ಟರಿಲೈಸ್ ಮಾಡಿದ್ಮೇಲೆ ಫೀಡಿಂಗ್ ಬಾಟ್ಲ್ ಆಗ್ಬೋದು, ನೀವು ಫೀಡಿಂಗ್ ಏನೇನು ಯೂಸ್ ಮಾಡ್ತೀರಿ ಅದನ್ನೆಲ್ಲ ಸ್ಟರಿಲೈಸ್ ಮಾಡಿದ್ಮೇಲೆ ಒಂದು ಕಂಟೈನರ್ ತೊಗೊಳ್ಳಿ, ಅದಕ್ಕೆ ಒಂದು ಲಿಡೆಡ್ ಕಂಟೈನರ್ ತೊಗೊಳ್ಳಿ, ಅದರಲ್ಲಿ ಇಟ್ಟು ನೀವು ಫ್ರಿಡ್ಜಲ್ಲಿ ಇಡ್ಬೋದು. ಸೊ ಆಲ್ಮೋಸ್ಟ್ ನೀವು 24 ಅವರ್ಸ್ವರೆಗೆ ಕ್ಲೀನ್ ಅದನ್ನು ಇಡ್ಬೋದು. ಅದಾದಮೇಲೆ ಮತ್ತೆ ನೀವು ಏನಾದರೂ ಅದನ್ನು ಯೂಸ್ ಮಾಡಿಲ್ಲ, ಸೊ ಮತ್ತೆ ಯೂಸ್ ಮಾಡಬೇಕು ಅಂದರೆ ನೀವು ಸ್ಟರಿಲೈಸ್ ಮಾಡಿ ಕೊಡೋದು ಬೆಸ್ಟು ನನ್ನ ಪ್ರಕಾರ. ಫ್ರೆಂಡ್ಸ್, ನೆಕ್ಸ್ಟ್ ಬಂದರೆ ಬಾಯ್ಲಿಂಗ್ ವಾಟರ್ ಮೆಥಡು. ಇದು ಯಾರತ್ರ ಸ್ಟರಿಲೈಸರ್ ಇಲ್ಲ ಅವರು ಇದನ್ನು ಫಾಲೋ ಮಾಡ್ಬೋದು. ಏನಂದರೆ ಫಸ್ಟು ನಿಮ್ಮದು ಬಾಟಲ್ಸ್ ಆಗಿರ್ಬೋದು, ನಿಪ್ಪಲ್ಸ್ ಆಗಿರ್ಬೋದು, ಎಲ್ಲ ವಾಟರ್ ಮತ್ತು ಕ್ಲೆನ್ಸರಿಂದ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಿ ಅಂದರೆ ಒಂದು ಸಾಸ್ ಪ್ಯಾನ್ ತೊಗೊಳ್ಳಿ. ಸಾಸ್ ಪ್ಯಾನಲ್ಲಿ ನೀವು ಕ್ಲೀನ್ ಮಾಡಿರೋಂಥ ಎಲ್ಲನೂ ಹಾಕ್ಕೊಳ್ಳಿ. ಅದಕ್ಕೆ ವಾಟರ್ನ ತುಂಬಿಸಿ ಎಂದು ಎಲ್ಲ ಇಕ್ವಿಪ್ಮೆಂಟ್ಸು ಅದರೊಳಗಡೆ ನೀಟಾಗಿ ಫುಲ್ ಆಗೋ ಥರ ವಾಟರ್ನ ತುಂಬಿಸ್ಬೇಕು. ಆಮೇಲೆ ನೀವು ಸ್ಟೌವ್ನ ಆನ್ ಮಾಡಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಒಂದು ಐದು ನಿಮಿಷನಾದ್ರೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಅದು ಆದಮೇಲೆ ಆಫ್ ಮಾಡಿ ಅದು ಅಲ್ಲೇ ಅಂದರೆ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾಗಿದ್ಮೇಲೆ ಅದನ್ನೆಲ್ಲ ತೆಗೆದು ಒಂದು ಕ್ಲೀನ್ ಕಂಟೈನರಲ್ಲಿ ಮತ್ತೆ ಅದಕ್ಕೆ ಮುಚ್ಚೋದಕ್ಕೆ ಏನಾದರೂ ಇರಬೇಕು ಆ ಕಂಟೈನರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಿ. ಸೊ ನಾನು ಅವಾಗಲೇ ಹೇಳಿದಾಗೆ ಇದನ್ನು 24 ಅವರ್ಸ್ ನೀವು ಇಟ್ಟು ಮತ್ತೆ ಯೂಸ್ ಮಾಡ್ಬೋದು. ಏನಾದರೂ ಯೂಸ್ ಮಾಡಿಲ್ಲ ಅಂದರೆ ಮತ್ತೆ ನೀವು ಸ್ಟರಿಲೈಸ್ ಮಾಡಬೇಕಾಗುತ್ತೆ. ಏನಂದರೆ ಲವ್ಲ್ಯಾಬ್ದು ಎಲೆಕ್ಟ್ರಿಕ್ ಸ್ಟರಿಲೈಸರ್ ಏನಿದೆ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. 99.9% ಜರ್ಮ್ಸ್ನ ಕಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಎಲ್ಲ ನಿಮಗೆ ಏನೇನು ಯೂಸ್ ಮಾಡಿದ್ದಾರೆ ಸ್ಟೆರಿಲೈಸರಲ್ಲಿ ಎಲ್ಲ ಪಾರ್ಟ್ಸು ಫುಡ್ ಗ್ರೇಡ್ ಮೆಟೀರಿಯಲಿಂದ ಮಾಡಿರೋದು. ಸೊ ಎಷ್ಟು ನೀವು ಹೀಟ್ ಮಾಡಿದ್ರು ಅದನ್ನು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಅದಕ್ಕಿದೆ. ಮತ್ತು BPF ಫ್ರೀ. ಸೊ ನಾವು ಪಾಪುಗಳಿಗೆ ಏನೇ ಯೂಸ್ ಮಾಡಬೇಕಾದ್ರೂ ಇದನ್ನೆಲ್ಲ ನೋಡಬೇಕಾಗಿರುತ್ತೆ. ಸೊ ಕೆಮಿಕಲ್ ಫ್ರೀನ, BPF ಫ್ರೀನ, ಸೊ ಇದನ್ನೆಲ್ಲ ನೋಡಿ ನಾವು ಪಾಪುಗಳಿಗೆ ಏನೇ ಯೂಸ್ ಮಾಡೋದಿದ್ರು ಏನೇ ನಾವು ವಸ್ತುಗಳು ತೊಗೊಳ್ಬೇಕಾದ್ರೂ ಇದನ್ನೆಲ್ಲ ನೋಡಬೇಕಾಗುತ್ತೆ. ನ್ಯೂ ಮಾಮ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ನಾನು ಜಿಯನಿಗೆ ಫಸ್ಟ್ ಟೈಮ್ ಏನು ಬೈ ಮಾಡಬೇಕಾದ್ರೂ ತುಂಬ ಕೇರ್ ಮಾಡ್ತಿದ್ದೆ. ಡಿಸ್ಕ್ರಿಪ್ಷನ್ ಎಲ್ಲ ತುಂಬ ನೋಡಿ ನೋಡಿ ತೊಗೊತಾ ಇದೆ. ಯಾಕೆಂದರೆ ಅವ್ರಿಗೆ ಸ್ವಲ್ಪ ಏನಾದರೂ ಆದರೂ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಜಿಯನಿಗೆ ಪರವಾಗಿಲ್ಲ, ಸ್ವಲ್ಪ ಇಮ್ಯುನಿಟಿ ಬಂದಿದೆ. ಬಟ್ ಆದರೂ ನಾನು ಅವ್ನ ಬಾಟಲ್ಸ್ದು ಅವ್ನ ಏನು ಯೂಸ್ ಮಾಡ್ತೀನಿ ಸ್ಟೆರಿಲೈಸ್ ಮಾಡಿ ಕೊಡೋದು. ನಾನು ಲವ್ಲ್ಯಾಪ್ದು ಸ್ಟೆರಿಲೈಸರ್ ಏನಿದೆ ಬೇಗ ಕ್ವಿಕ್ಕಾಗಿ ಸ್ಟೆರಿಲೈಸ್ ಮಾಡುತ್ತೆ ನಿಮ್ಮ ಬಾಟಲ್ಸ್ಗಳನ್ನ. ನೀವು ಒಂದು 6 ಬಾಟಲ್ವರೆಗಾದರೂ ಸ್ಟೆರಿಲೈಸ್ ಮಾಡ್ಬೋದು. ವಿತಿನ್ ಒಂದು 8 ಮಿನಿಟ್ಸಲ್ಲೆಲ್ಲ ಅದು ಆಗೋಗ್ಬಿಡುತ್ತೆ. ಸೊ ಟ್ರಾನ್ಸ್ಪರೆಂಟ್ ಬಾಡಿ ಇರೋದ್ರಿಂದ ನಿಮಗೆ ಗೊತ್ತಾಗ್ತಿರುತ್ತೆ ಒಳಗಡೆ ಬಾಟಲ್ಸು ಸ್ಟೆರಿಲೈಸ್ ಯಾವ ಥರ ಆಗ್ತಿದೆ ಅಂತ. ಇದರಲ್ಲಿ ಏನಂದರೆ ನೀವು ಲಿಡ್ಡು ಓಪನ್ ಮಾಡಿದೆ ಅಪ್ ಟು 3 hoursವರೆಗೂ ಅಲ್ಲೇ ಒಳಗಡೆ ಬಿಡ್ಬೋದು. ಅದು ಸ್ಟೆರಿಲೈಸ್ ಆದಮೇಲೆ ಬಾಟಲ್ಸ್ ಆಗಿರ್ಬೋದು, ಬೌಲ್ಸ್ ಆಗಿರ್ಬೋದು, ಏನೇ ಆದ್ರೂ. ಹಾಗೇ ನಿಮಗೆ ಅಪ್ ಟು 1 year ವಾರಂಟಿವರೆಗೆ ಬರುತ್ತೆ. ಸೊ ನೀವು ಆರಾಮಾಗಿ ಇದನ್ನ ತಗೊಂಡ್ರೆ ಏನಾದರೂ ಆಗುತ್ತಪ್ಪ ಅಂತ ಯೋಚನೆಯಿಂದ ಆರಾಮಾಗಿ ತಗೋಬೋದು. ಯಾಕೆಂದ್ರೆ 1 year ವಾರಂಟಿ ಇರೋದ್ರಿಂದ. ಸೊ ನಾನು ಲಿಂಕ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಅಮೆಝಾನ್ ಅಲ್ಲೂ ಸಿಗುತ್ತೆ, lovlap.com ಅಲ್ಲೂ ಸಿಗುತ್ತೆ. ಫ್ರೆಂಡ್ಸ್, ನೀವು 2 ಮೆಥಡ್ ಅಲ್ಲಿ ಯಾವ ಮೆಥಡ್ ಬೇಕಾದ್ರೂ ಫಾಲೋ ಮಾಡಿ, ಸ್ಟೀಮ್ ಮೆಥಡ್ ಆದ್ರೂ ಫಾಲೋ ಮಾಡಿ ಅಥವಾ ಬಾಯ್ಲಿಂಗ್ ವಾಟರ್ ಮೆಥಡ್ ಆದ್ರೂ ಫಾಲೋ ಮಾಡಿ, ಬಟ್ ನಿಮ್ಮ ಪಾಪುಗಳಿಗೆ ಏನೇನು ಯೂಸ್ ಮಾಡ್ತೀರಾ ಎಲ್ಲಾನು ಸ್ಟೆರಿಲೈಸ್ ಮಾಡಿ ಆದಷ್ಟು ಕೊಡಿ. ಯಾಕೆಂದ್ರೆ ಫಸ್ಟೇ ನಾವು ಕೇರ್ ಮಾಡೋದು ಒಳ್ಳೇದು, ಆಮೇಲೆ ಇನ್ಫೆಕ್ಷನ್ ಆದಾಗ ಅದಕ್ಕೆ ಮತ್ತೆ ನಾವು ತಲೆ ಕೆಡಿಸ್ಕೋಬೇಕಾಗತ್ತೆ, ಏನು ಮಾಡಬೇಕು ಏನಾಯಿತು ಅಂತ. ಸೊ ಆದಷ್ಟು ನೀವು ಏನೇನು ಯೂಸ್ ಮಾಡ್ತೀರಾ ಪಾಪುಗಳಿಗೆ ಅದನ್ನೆಲ್ಲ ಸ್ಟೆರಿಲೈಸ್ ಮಾಡಿ ಕೊಟ್ಟರೆ ಒಳ್ಳೆಯದು. ಕೆಲವೊಂದ್ಸರಿ ಅವ್ರ ಆಟ ಸಾಮಾನುಗಳನ್ನು ಕೂಡ ಅಷ್ಟೇ, ನಾವು ನೀಟಾಗಿ ಕ್ಲೀನ್ ಮಾಡಿ ಅದು ಜಂಪ್ ಫ್ರೀ ಮಾಡೇ ಕೊಡಬೇಕು. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋಲಿ ಹೇಗೆ ನಾವು ಪಾಪು ಬಾಟಲ್ಗಳನ್ನ ಕ್ಲೀನಾಗಿ ಇಟ್ಕೋಬೋದು, ಸ್ಟೆರಿಲೈಸ್ ಮಾಡ್ಬೋದು, ಯಾವ್ಯಾವ ರೀತಿ ಮೆಥಡ್ಸ್ ಇದೆ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.